ಆ ಫ್ರೆಂಡ್ಸ್ ತೆಲುಗು ನಮಸ್ಕಾರ, ನಾನು ನವಾಜ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಸ್ಯಾಂಡಲ್ ವುಡ್ ಫ್ಲಿಕ್ಸ್. ಇವತ್ತು ಮಾತಾಡ್ತಿರೋ ವಿಷಯ ಏನಂದ್ರೆ, ನಾಳೆ ನಮ್ಮ ಸುಮಲತಾ ಅವ್ರದ್ದು ಬರ್ತ್ಡೇ. ಸೊ ಬರ್ತ್ಡೇ ಇರೋ ಕಾರಣ ಅಭಿಷೇಕ್ ಅಣ್ಣವ್ರದ್ದು ಹೊಸ ಮೂವಿ ನಾಳೆ ಒಂದು ಪೋಸ್ಟ್ ಬಿಡ್ತಿದ್ದಾರೆ, AA04 ಒಂದು ಪೋಸ್ಟ್ ಬಿಡ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ ಫ್ರೆಂಡ್ಸ್, ನೀವೆಲ್ಲ ನೋಡೇ ಇರ್ತೀರಾ, ಅಭಿಷೇಕ್ ಅಣ್ಣನ ಬರ್ತ್ಡೇಗೆ AA04 ಒಂದು ಪೋಸ್ಟ್ ಬಿಟ್ಟಿದ್ರು, ಮೋಷನ್ ಪೋಸ್ಟರ್ ಬಿಟ್ಟಿದ್ರು. ಸೊ ಅದರಲ್ಲಿ ಪೋಸ್ಟರ್ ಅಂತೂ ಎವ್ರಿ ಟೆರರ್ ಆಗಿ ಕಾಣಿಸ್ತಿದ್ರು ಅನ್ಕೊಳ್ಳಿ. ಅಭಿಷೇಕ್ ಅಣ್ಣ ಅಂತೂ ಫುಲ್ಲು ಟೆರರ್ ಆಗಿ ಒಂದು ಹಾಫ್ ಮುಖ ಬಿಟ್ಟಿದ್ರು, ಅದರಲ್ಲಿ ಫುಲ್ಲು ಟೆರರ್ ಆಗಿತ್ತು. ಆ ಮ್ಯೂಸಿಕ್ ಮಾತ್ರ ಗೂಸ್ ಬಂಪ್ಸ್ ಇರ್ತಿತ್ತು, ಆ ಥರ ಮ್ಯೂಸಿಕ್ ಇತ್ತು. ಸೊ ಅದಕ್ಕೆ ಡೈರೆಕ್ಷನ್ ಬಂದ್ಬಿಟ್ಟು ಇನ್ಯಾರು ಅಲ್ಲ, ನಮ್ಮ ಮಹೇಶ್ ಸರ್ ಮಾಡ್ತಿರೋದು. ಮಹೇಶ್ ಸರ್ ಅಂದರೆ ನಿಮ್ಮೆಲ್ಲ ಗೊತ್ತೇ ಇರುತ್ತೆ, ಅಯೋಗ್ಯ ಅಂತ ಅಂದ್ಬಿಟ್ಟು ಒಂದು ಬ್ಲಾಕ್ ಬಸ್ಟರ್ ಮೂವಿ ಕೊಟ್ಟಿದ್ರು, ಅದಾದಮೇಲೆ ನೆಕ್ಸ್ಟ್ ಮದಗಜ ಅಂತ ಅಂದ್ಬಿಟ್ಟು ಹಿಟ್ ಮೂವಿ ಕೊಟ್ಟಿದ್ರು. ಸೊ ಅವ್ರು ಬಂದ್ಬಿಟ್ಟು ಇದಕ್ಕೆ ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಇದ್ರ ಮೇಲೆ ಅಂತೂ ಫುಲ್ಲು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಾಳೆ ಕಂಠೀರವ ಸ್ಟುಡಿಯೋದಲ್ಲಿ 11:00 ಬಂದ್ಬಿಟ್ಟು ಸುಮಲತಾ ಅವರ ಬರ್ತ್ಡೇ ಇರೋ ಕಾರಣ, ಸೊ ಒಂದು ಹೊಸ ಪೋಸ್ಟರ್ ಬಿಡ್ತಿದ್ದಾರೆ, ಆ ಪೋಸ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮೋಷನ್ ಕ್ವಶನ್ ಇವೆಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಇವರಿಬ್ರು ಕಾಂಬಿನೇಷನ್ ಅಂದರೆ, ಇವಾಗ ಇವ್ರು ಬಂದ್ಬಿಟ್ಟು ಫುಲ್ಲು ಒಂಥರ ಮಾಸ್, ಅಂದರೆ ಮಾಸ್ ಅಂದರೆ ಮಾಸ್ಗೆ ಮಸಾಲ ಅನ್ಕೊಂಬಿಡಿ. ಇವರು ಮಹೇಶ್ ಸರ್ ಬಂದ್ಬಿಟ್ಟು ಫುಲ್ಲು ಮಾಸ್ ಮಸಾಲ. ಸೊ ಇವ್ರು ಬಂದ್ಬಿಟ್ಟು ಇಷ್ಟು ದಿವಸ ಲವರ್ ಬಾಯ್ ಥರ ಕಾಣ್ತಿದ್ರು, ಹೆಂಗ್ ರೆಬಲ್ ಸ್ಟಾರ್ ಲವರ್ ಬಾಯ್ ಥರ ಕಾಣ್ತಿದ್ರು. ಸೊ ಇವಾಗ ಮಾಸಿಗೆ ಜಾಯ್ನ್ ಆಗೋ ಥರ ಇದ್ದಾರೆ ಇವರೂ, ಅಂದರೆ ಮಾಸ್ ಇರೋ ಥರ ಆಗೋ ಥರ ಇದ್ದಾರೆ. ಸೊ ವೆಯ್ಟ್ ಮಾಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆ ಪೋಸ್ಟರ್ ಮೇಲಂತೂ ನನಗೆ ಫುಲ್ಲು ಅಂದರೆ ಫುಲ್ಲು ಜಾಸ್ತಿನೇ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಏನಿರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ಮ್ಯೂಸಿಕ್ ಅಂತೂ ಫುಲ್ಲು, ನೀವು ಮೋಷನ್ ಪೋಸ್ಟರಲ್ಲಿ ನೋಡಿದ್ರೆ ಗೊತ್ತಾಗಿತ್ತು, ಮ್ಯೂಸಿಕ್ ಅಂತೂ ಫುಲ್ಲು ಒಂಥರ ಗೂಸ್ ಬಂಪ್ಸ ತರಿಸ್ತಿದೆ. ಸೊ ಗೂಸ್ ಬಂಪ್ಸ್ ತರಿಸಿದ ಮ್ಯೂಸಿಕ್ಕು, ಆ ಮ್ಯೂಸಿಕ್ ಕೊಟ್ಟಿರೋದು ಬಂದ್ಬಿಟ್ಟು ರಾಘವೇಂದ್ರ ವಿ ಅಂತ ಅಂದ್ಬಿಟ್ಟು, ಲಾಸ್ಟ್ ಸೂಪರ್ ಸ್ಟಾರ್ ಅಂತ ಅಂದ್ಬಿಟ್ಟು ಆ ಮೂವಿ ಕೊಟ್ಟಿದ್ರು. ಅದಾದಮೇಲೆ ಕಲಾವಿರ ಮೂವಿ ಮ್ಯೂಸಿಕ್ ನನಗೆ ತುಂಬ ಇಷ್ಟ, ಕಲಾವಿರಾಗೂ ಅವರೇ ಕೊಟ್ಟಿದ್ರು. ಸೊ ಇದರಲ್ಲೂ ಅಷ್ಟೇ ಮೋಷನ್ ಪೋಸ್ಟರ್ಗೆ ಒಂಥರ ಮಾಸ್ ಬೀಟ್ ಇದೆ, ಮಸ್ತಾಗಿ ಚಚ್ಚಾಕಿದ್ದಾರೆ ಅನ್ಕೊಂಬಿಡಿ. ಸೊ ಈ ಮೂವಿ ಮೇಲೆ ಇವರು ಮೂರು ಜನದ್ದು ಕಾಂಬಿನೇಷನ್ ನೋಡ್ತಾರೆ, ಈ ಮೂವಿ ಮೇಲೆ ಅಂತೂ ಎಕ್ಸ್ಪೆಕ್ಟೇಷನ್ ಹೆವಿ ಆಗಿರುತ್ತೆ. ಸೊ ವೆಯ್ಟ್ ಮಾಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಮ್ಯಾಟರ್. ಮತ್ತು ಇನ್ನೇನಾದರೂ ವಿಷಯ ಏನಾದರೂ ನಾನು ಮಾತಾಡಬೇಕು, ಏನಾದರೂ ವಿಷಯ ಏನಾದರೂ ಇದ್ದರೆ ಮೂವಿ ಮ್ಯಾಟರು, ಸೊ ಮಾತಾಡಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ. ಜಯ ಕನ್ನಡ, ಮತ್ತು ಜೈ ಹಿಂದ್, ಬೈ ಫ್ರೆಂಡ್ಸ್.